ನಾನು ಎಚ್ ಸಿ ಕಾಂತರಾಜು, ನಿರ್ದೇಶಕರು ಹುಲಿ ಯೋಜನೆ ಬಂಡೀಪುರ. ನಾನು ಇಲಾಖೆಯಲ್ಲಿ 28 ವರ್ಷಗಳ ಸೇವೆ ಸಲ್ಲಿಸಿದ್ದೀನಿ. ಪುರಾಣದಲ್ಲಿ ಬೀಜಾಸುರ ಅಥವಾ ರಕ್ತಾಸುರ ಅಂತ ಹೇಳ್ತಿದ್ವಿ, ಒಂದೊಂದು ಹನಿ ರಕ್ತ ಬಿದ್ದರೂ ಕೂಡ ಒಬ್ಬ ಮನುಷ್ಯ ರಾಕ್ಷಸ ಉದ್ಭವ ಆಗ್ತಾಯಿದ್ದ ಹಾಗೆ, ಈ ಲಂಟಾನ ಬೀಜ ಒಂದೊಂದು ಕೂಡ ಒಂದೊಂದು ಗಿಡವಾಗಿ ಬೆಳೀತಾ ಇರೋದರಿಂದ ಅದು ಕಾಡಿನಲ್ಲಿ ಬಹುಬೇಗ ಹಬ್ಬಲಿಕ್ಕೆ ಸಹಕಾರಿಯಾಗಿದೆ. 18ನೇ ಶತಮಾನದಲ್ಲೇ ಬ್ರಿಟಿಷ್ನವರು ಭಾರತಕ್ಕೆ ಬಂದಾಗ ಇದನ್ನು ಒಂದು ಆರ್ನಮೆಂಟಲ್ ಪ್ಲಾಂಟಾಗಿ ಅದು ತೊಗೊಂಡು ಬಂದಿದ್ದರು. ಈಗ ಅದು ಭಾಳಷ್ಟು ಅರಣ್ಯನ ಆಕ್ರಮಿಸಿಕೊಂಡಿದೆ. ಲ್ಯಾಂಟನಾ ಸೌತ್ ಅಮೆರಿಕಾದಿಂದ ಬಂದಿರೋ ಗಿಡ, ಈಗ ಆಫ್ರಿಕಾ, ಆಸ್ಟ್ರೇಲಿಯಾ ಮತ್ತು ಏಷ್ಯಾನಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ. ನಾವು ಈ ವಿಡಿಯೋನಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸ್ಟಾಫ್ನ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇರೋರನ್ನ ನಾವು ಅವ್ರದ್ದು ವಿಚಾರ ಏನು, ಈ ಲ್ಯಾಂಟನಾ ಬಗ್ಗೆ ಏನು ವಿಚಾರ ಇದೆ ಅಂತ ಕೇಳ್ಕೊತಾ ಇದ್ದೀವಿ. ನಮಗೇನೆ ಒಂದು 40-45 ವರ್ಷ ತೀರೈತು ಅದರಲ್ಲಿ ಇತ್ತಾಗ. ಇದೆಲ್ಲ ನಾವು ಇಲ್ಲಿ ಊಟದ ಟೈಮಲ್ಲಿ ನಾವೆಲ್ಲ ದಪ್ಪ ಆದ್ರೆ ಆಟ ಆಡೋ ಟೈಮಲ್ಲಿ ಇಲ್ಲ. ಈ ಪಾರ್ಕಿಂಗ್ ಗಿಡಗಳು ಬೇರೆ ಹುಲ್ಲುಗಳಿತ್ತು, ಸೋಗುಲ್ಲು, ಸಣ್ಣ ಹುಲ್ಲು, ಈ ಥರ ಗಿಡಗಳು ಮಾತ್ರ ನಮ್ಮ ಕಾಡಲ್ಲಿತ್ತು. ನಮ್ಮ ಕಾಡು ಇಲ್ಲಿ ನೋಡಿದ್ರೆ ಸುಮಾರು ಇಲ್ಲಿಂದ ಉದ್ದಾಗ ಹೋದ್ರೆ ಕಾಣ್ತಿತ್ತು. ಆ ಕಾಡೇ ನೀವು ಗುತ್ತಿ ಕಟ್ಕೋ ಮಿಂದಿರೋದು. ಇದ್ರ ಬೀಜಗಳು ಹಣ್ಣುಗಳಾದಮೇಲೆ ಪಕ್ಷಿಗಳು ತಿಂತ, ಪಕ್ಷಿಗಳು ತಿಂತಿಂತ ಅಲ್ಲೆಲ್ಲ ಬೀಜಗಳು ಬೀಳ್ತದೆ. ಆಮೇಲೆ ಪಕ್ಷಿಗಳು ತಿಂತಲ್ಲ ಅಲ್ಲಿ ಬೀಜ ಹುಡ್ತದೆ. ಬೇರೆ ಯಾವ ಪ್ರಾಣಿ ತಿನ್ನಲ್ಲ ಇದನ್ನು. ಬೈಲಿಲ್ಲ, ಆ ಬೈಲಿದ ತಾನೆ ಸ್ವಲ್ಪ ಹುಲ್ಲುಗಳು ಆಯ್ತಿರೋದು. ಆ ಬೈಲಿಲ್ಲ ಅದಕ್ಕೆ ಅವ್ರು ರೋಡೇ ರೋಡನ್ನೆ. ನಾವೆಲ್ಲೆಲ್ಲಿ ಕಾಲು ದಾರಿ ಮಾಡ್ತೀವಿ ಅಂತ ಕಾಲು ದಾರಿಲಿನ್ನೆ ಸ್ವಲ್ಪ ಒಂದು ಆ ದಾರಿ ರೆಡಿ ಅದು ತರ್ದು ಏನಾರು ಒಂದು ಬೈಲ್ ಮಾಡಿಕೊಟ್ರೆ ಸಾಕು, ಅದೇ ದಾರಿಲಿ ತಿರುಗಾಡೋಕೆ ಶುರು ಮಾಡ್ತಾರೆ. ಎಲ್ಲ ಅಟ್ಯಾಕಿನ ಈ ಪ್ರಾಯಿ ಈ ಗಿಡ ಬಂದು ಸೇರಿದ ಮೇಲೆ ಲ್ಯಾಂಟನ ಬಗ್ಗೆ ಬಹುಶಃ ನಾನು ಸಣ್ಣ ಹುಡುಗನಿಂದ ನಮ್ಮ ಊರ ಸುತ್ತಮುತ್ತ ಬೇಲಿಯಲ್ಲೆಲ್ಲ ನೋಡ್ತಾ ಬಂದಿದ್ದೀನಿ. ಸೊ ಆದರೆ ಅದರದ್ದು ಎಷ್ಟು ಎಫೆಕ್ಟ್ ನಮ್ಮ ಫಾರೆಸ್ಟ್ ಮೇಲೆ ಇರ್ತದೆ ಅನ್ನೋದನ್ನು ನಾನು ಇಲ್ಲಿಗೆ ಬಂದಮೇಲೆ ಅದನ್ನು ಗಮನಿಸ್ತಾ ಇದ್ದೀನಿ. ಕಾಡಿಗೆ ಹೈ ಫರ್ಟಿಲಿಟಿ ಸಾಯಿಲ್ನ ಅದು ಯೂಸ್ ಮಾಡ್ಕೊಳ್ತಾ ಇರ್ಬೋದು. ಅಟ್ ದಿ ಸೇಮ್ ಟೈಮ್ ಆ ಬೆಡ್ ಇದೆಯಲ್ಲ ಲ್ಯಾಂಟನ ಕೆಳಗಡೆ, ಆ ಬೆಡ್ಡಲ್ಲಿ ಈ ಯಾವುದೇ ರೀತಿ ರೀಜನ್ರೇಷನ್ನು ಬೇರೆ ಇನ್ನೊಂದು ಹುಲ್ಲು ಸಹ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ನೋಡ್ತಾ ಇರುವಂತೆ ಹಿಂದೆ ಕೆಳಗಡೆ ಬಟ್ ಡ್ರೈ ಲೀಟರ್ ಬಿಟ್ಟರೆ, ಅದರದ್ದು ಎಲೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಹುಲ್ಲಾಗಲಿ ಬೇರೆ ಪ್ಲ್ಯಾಂಟ್ಸ್ ಆಗಲಿ ಬರ್ತಾಯಿಲ್ಲ. ಇನ್ನು ಬೇರೆ ಇನ್ನೇನೂ ಇಲ್ಲ, ಲ್ಯಾಂಟನ ಬಿಟ್ಟರೆ ಆ ಏರಿಯಾದಲ್ಲಿ ಏನೂ ಇಲ್ಲ. ನನ್ನ ಹೆಸರು ಬೊಮ್ಮ ಅಂತ. ನಾನು ಇಲ್ಲಿ ಸುಮಾರು 13 ವರ್ಷ ಆಯಿತು ನಾನು ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ಅದನ್ನು ಇಲ್ಲಿ ಮದ್ದೂರು ರೇಂಜಲ್ಲಿ ಅಂದರೆ 6 ಕ್ಯಾಂಪ್ ಇದೆ, 6 ಕ್ಯಾಂಪಲ್ಲಿ ಕೆಲಸ ಮಾಡಿದ್ದೀನಿ. ಲ್ಯಾಂಟನ್ ಅಂದರೆ ನಾವು ಹೋಗೋಕ್ಕೆ ಮೊದಲು ಒಬ್ಬೊಬ್ಬರೆಲ್ಲ ತಿರುಗಾಡ್ತಿದ್ದೋ, ಈಗ ಕಾಡಿಗೆ ಹೋಗ್ಬೇಕಿರುವ ಈಗ ಒಬ್ಬೊಬ್ಬರು ತಿರುಗಾಡೋಕ್ಕಾಗಲ್ಲ. ಪಕ್ಕದಲ್ಲಿ ಈ ರೀತಿ ಗುತ್ತಿ, ಈ ರೀತಿ ಫುಲ್ ಬೆಳೆದ್ಬಿಟ್ಟಿದೆ, ಪಕ್ಕದಲ್ಲಿ ಆನೆ ನಿಂತರು ಕೂಡ ಆನೆ ನಮಗೆ ಕಾಣೋದಿಲ್ಲ. ಲಂಟನ್ ಗಿಡ ಅಂದರೆ ಅದು ಮುಳ್ಳು ಮೇಡಮ್, ಸಿಕ್ಕಬಟ್ಟೆ ಮುಳ್ಳು. ಅಕಸ್ಮಾತ್ ಮನುಷ್ಯರು ಹೋದ್ರೂ ಕೂಡ ಎಲ್ಲ ಮೈಯೆಲ್ಲ ಗೀರುತ್ತೆ.
ಅದರಿಂದ ಪ್ರಾಣಿಗಳಿಗೂ ಕೂಡ ಹಂಗೇನೆ ಅದು. ಈ ಲಂಟೇನ್ ಇರುತ್ತವ ಜಾಸ್ತಿ ಆನೆಗಳು ಕೂಡ ನುಗ್ಗಲ್ಲ. ಈ ಲಂಟನ್ನು ಎಲ್ಲ ಫುಲ್ಲು ಕ್ಲೀನ್ ಮಾಡೋ ಬಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಜಾಸ್ತಿ ಇರತ್ತವೆಲ್ಲ ಸ್ವಲ್ಪ ಗಿಡಗಳನ್ನ ಬೇರೆ ಸಹಿತ ತೆಗಿಸ್ತಿರು. ಬೇರೆ ತೆಗಿಸ್ತಿರು ಕೂಡ ಅದು ಪುನಃ ಒಂದು ವರ್ಷ ಏನೋ ಸುಮಾರಾಗಿತ್ತು. ಪುನಃ ಅದು ಎಲ್ಲ ಬೀಜ ಎಲ್ಲ ಹೋದ್ರೆ ಪುನಃ ಹುಟ್ಟಿತು, ಪುನಃ ಜಾಸ್ತಿನೇ ಆಯಿತು. ಕೇರಳ, ತಮಿಳ್ನಾಡು, ಕರ್ನಾಟಕದಲ್ಲೆಲ್ಲ ಹೋಗಿದ್ದೀನಿ, ತಿರುಗಿದ್ದೀನಿ. ಕೇರಳ ಹೋಗಿದ್ದೀನಿ, ತಮಿಳ್ನಾಡು ಕಾಡು ಹೋಗಿದ್ದೀನಿ. ಅಲ್ಲಿ ಎಲ್ಲ ಅಟ್ಯಾಚ್ ಅಟ್ಯಾಚ್ ಇರ್ತಾವೆ. ನಮ್ಮ ಕನ್ನಡ ಎಲ್ಲ ಬಾರ್ಡ್ರು, ಕೇರಳ ತಮಿಳ್ನಾಡು ಮೂರು ಒಂದೇ. ಇನ್ನೆಲ್ಲ ಹೋಗಿದ್ದೀನಿ ಮೂರು ಕಾಡಲ್ಲೂ. ನೋಡಿ, ಮೂರು ಕಾಡಿನಲ್ಲೂ ಇದೇ ಥರ ಬಂದಾದ್ಮೇಲೆ ಏನಾದರೂ ಒಂಥರ ಛತ್ರಿಗೆ ಏನು ಮರ ಇಲ್ಲ, ಭೂಮಿಲಿ ಹುಲ್ಲು ಬರೋಕ್ಕೆ ಜಾಗ ಕೊಡ್ತಾ ಇಲ್ಲ ಅಷ್ಟೇ. ಬಾಕಿ ಇದ್ಬಿಟ್ರೆ ಇನ್ನೇನೂ ಇಲ್ಲ ಇದರಲ್ಲಿ. ಹುಲ್ಲು ಬರೋಕ್ಕೆ ಕೊಡೋಲ್ಲ ಅಷ್ಟೇ. ಪ್ರಾಣಿಗಳು ಹುಲ್ಲು ಮೇಯಬೇಕು. ಹುಲ್ಲು ಬಂದ್ಬಿಟ್ರೆ ಈ ಪ್ರಾಣಿಗಳು ಹೊರಗಡೆ ವಿಲೇಜ್ ದಿಕ್ಕ ಏನು ಹೋಗೋಕ್ಕೆ ಚಾನ್ಸ್ ಇರೋಲ್ಲ. ಹುಲ್ಲು ಮೇನ್ ಹುಲ್ಲು ಬೇಕು. ಹುಲ್ಲನ್ನಾದ ಇದನ್ನೇ ಕುಡಿಸ್ತದೆ ಅಷ್ಟೆ. ಅರಣ್ಯದಲ್ಲೇ ಮೇನ್ ಹುಲ್ಲು ಆನೆಗಳಿಗೆ, ಪ್ರತಿಯೊಂದು ಪ್ರಾಣಿಗಳಿಗೂ ಅದನ್ನು ಇದು ಈ ಲಂಟೇನ್ ಕುಡಿಸ್ತದೆ. ಪ್ರತಿ ವರ್ಷ ವ್ಯೂ ಲೈನು, ಫೈರ್ ಲೈನು, ರೋಡು ಮೇಂಟೆನೆನ್ಸ್ ಮಾಡ್ತಾ ಇರೋದ್ರಿಂದ ಅದೊಂದು 10-20% ಉಳ್ಕೊಂಡಿದೆ. ಇಲ್ಲ ಅಂದರೆ ಇದು ಆಲ್ಮೋಸ್ಟ್ ಆಲ್ 100%ಗೆ ಎಸ್ಪೆಷಲಿ ಇನ್ನು ಬಂಡೀಪುರದಲ್ಲಿ ಡೆವಲಪ್ ಆಗಿಬಿಡ್ತಾ ಇತ್ತು. ನಾನು ನೋಡಿರೋವಂತೆ ಎಲ್ಲಾದ್ರೂ ನಾವು ಈಗ ಆಲ್ರೆಡಿ ತೆರವುಗೊಳಿಸಿದ ಕಡೆ ಆಗಿ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಕ್ಲಿಯರ್ ಮಾಡಿದ ಕಡೆ ಇದುವರೆಗೆ ಅದು ಪಕ್ಕ ಕ್ಲಿಯರ್ ಆಗಿದೆ, ಅಲ್ಲಿ ಬರ್ದಿಲ್ಲ ಮತ್ತೆ ಅಂತ ಹೇಳುವಂಥ ಏರಿಯಾ ನಾನು ಇದುವರೆಗೆ ನಾನು ನೋಡೋಕ್ಕೆ ಸಾಧ್ಯ ಆಗಿಲ್ಲ. ಬೇಕಾದಷ್ಟು ನಾವು ಗೆಡ್ಡೆಯನ್ನು ತೆಗಿಸ್ತಾ ಇದ್ದೀವಿ, ಕಟ್ ಮಾಡಿಸ್ತಾ ಇದ್ದೀವಿ ವರ್ಷ ವರ್ಷ. ಅದನ್ನು ಗೆಡ್ಡೆಯಿಂದ ತೆಗಿತಾ ಇದ್ದೀವಿ ಅಷ್ಟೇ. ಗೆಡ್ಡೆಯಿಂದ ತೆಗಿತಾ ಇದ್ದೀವಿ, ಸುಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಬರ್ತಾನೆ ಇದೆ ಅಷ್ಟೇ. ಕಿತ್ತಾಕ್ದ್ರೆ ಹೋಯ್ತದ ಒಂದು ಇದು ಎರಡು ಡಮದ ಬತ್ತದ, ಇನ್ನೇನಾದ್ರು ಮಾಡ್ಬೇಕು ಅದನ್ನು.